ಒಂಬತ್ತು ಇಲಾಖೆಯ 79 ಸೇವೆಗಳನ್ನ ಇವತ್ತು ಜನಸೇವಕ ಮೂಲಕ ವಿಸ್ತರಣೆಯನ್ನ ಮಾಡಿ ಇವತ್ತು ಇದನ್ನ ಸವಿಸ್ತಾರವಾಗಿ ತಿಳಿಸಲಿಕ್ಕೆ ಒಂದು ಕೈಪಿಡಿಯನ್ನು ಸಹ ಮಾಡುವಂತದ್ದಾಗಿದೆ. ಪ್ರತಿಯೊಂದು ಮನೆಗೂ ತಲುಪಿಸುವಂತದ್ದಾಗಿದೆ. ಇದರ ಲಾಭವನ್ನು ಪಡ್ಕೊಳ್ಳಿ. ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಬೆರಳಿನ ತುದಿಯಲ್ಲೇ ಸೇವೆಯನ್ನು ಕೊಡಲಿಕ್ಕೆ ನಾವು ಸಂಪೂರ್ಣವಾಗಿ ಭದ್ರಾಗಿದ್ದೀವಿ ಅಂತ ತಿಳಿಸಿ ನಿಮ್ಮೆಲ್ಲರ ಸಹಕಾರ, ನೀವೆಲ್ಲರೂ ಭಾಗವಹಿಸಬೇಕು. ಈ ದಿಕ್ಕಿನಲ್ಲಿ ನನ್ನ ಕ್ಷೇತ್ರದಲ್ಲಿ ಇವತ್ತು 4 ಕಡೆ ಶಿಬಿರವನ್ನು ಮಾಡುವಂಥದ್ದಾಗಿದೆ. ಈ ಕ್ಯಾಂಪ್ ತುಂಬಾ ಚೆನ್ನಾಗಿ ನಡೀತಾ ಇದೆ, ಹೀಗೆ ಮುಂದುವರ್ಸ್ಕೊಂಡು ಹೋಗ್ಲಿ. ಮತ್ತೆ ಜನ ಸೇವಕ ನಮ್ಮ ಮನೆ ಬಾಗಿಲಿಗೆ ಬರೋದ್ರಿಂದ ಯಾವುದೇ ಸಮಸ್ಯೆ ಆಗಲ್ಲ. ಮುಂಚೆ ತುಂಬಾ ಕಷ್ಟ ಆಗ್ತಾ ಇತ್ತು, ನಾವು ಬ್ರೋಕರ್ಗಳಿಗೆಲ್ಲ ಹಣ ಕೊಡಬೇಕಾಗಿತ್ತು. ಈಗ ಏನಾಗಿದೆ, ಸರ್ಕಾರದೇ ಮನೆ ಬಾಗಿಲಿಗೆ ಬಂದಿರೋದ್ರಿಂದ ನಮಗೆ ಬಹಳ ಈಸಿ ಆಗಿದೆ, ಮತ್ತೆ ಎಲ್ರಿಗೂ ಅನುಕೂಲ ಆಗುತ್ತೆ. ನಾವು ಊಟ ತಿಂಡಿ ಆನ್ಲೈನ್ ಅಲ್ಲಿ ಬುಕ್ ಮಾಡಿಕೊಂಡು ಹೇಗೆ ಮನೆಗೆ ತರಿಸ್ಕೊತಾ ಇದ್ವೋ, ಈಗ ನಾವು ಫೋನ್ ಮಾಡಿದ್ರೆ ಸರ್ಕಾರಿ ಸೇವೆಗಳು ಮನೆ ಬಾಗಿಲಿಗೆ ಸೇವೆ ತಲುಪುತ್ತೆ. ನಾನು ಇದು ತುಂಬಾ ಉಪಯೋಗ ಆಗಿದೆ. ನಾನು ಈ ಸರ್ಕಾರಕ್ಕೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನಾನು ಆಕ್ಚುಲಿ ಇಲ್ಲಿ ಹೆಲ್ತ್ ಕಾರ್ಡ್ ತಗೊಳಕ್ ಬಂದಿದ್ದೀನಿ ಬಿಕಾಸ್ ಆಫ್ ದಿಸ್ ಪ್ಯಾಂಡಮಿಕ್. ಎಲ್ಲರನ್ನೂ ಸ್ವಲ್ಪ ಲೈನ್ ವೈಸ್ ಕ್ಯೂ ವೈಸ್ ಕಳಿಸ್ತಾ ಇದ್ರು, ಹಾಗಾಗಿ ಅದೊಂದು ಹೆಲ್ಪ್ಫುಲ್ ಆಯ್ತು. ಅಟ್ ಲೀಸ್ಟ್ ಒಂದು 1/2 hour ಆಯ್ತು ಅನ್ಸುತ್ತೆ. ವಿತಿನ್ 1/2 hour ದ ಫಿನಿಶ್ ಆಲ್ ದ ವರ್ಕ್. ಅವಾಗ ಗೊತ್ತಿಲ್ಲ ಎಲ್ಲಿ ಏನ್ ಮಾಡಿಸ್ಬೇಕು ಅಂತ. ಅವ್ರು ಹೋದ್ರೆ ಅವರು ಅದ್ ತಕ ಬನ್ನಿ ಇದ್ ತಕ ಬನ್ನಿ ಅಷ್ಟು ಕಾಸೈತೆ ಇಷ್ಟು ಕಾಸೈತೆ ಅಂತಿದ್ರು. ಇವರು ಒಂದು ಬುಕ್ಲೆಟ್ ಕೊಟ್ಟಿದ್ರು, ಅದ್ರ ಪ್ರಕಾರ ನಾನು ಬಂದು ಇಲ್ಲಿ ಇವತ್ತು ಸೀನಿಯರ್ ಸಿಟಿಸನ್ ನ ಸುಲಭವಾಗಿ ಮಾಡ್ಕೊಡ್ತಾ ಇದ್ದಾರೆ. ಬಹಳ ಅನುಕೂಲ ಆಗ್ತಾ ಇದೆ. ನಾವು ಎಲ್ಲೂ ಹೋಗೋಷ್ಟಿಲ್ಲ, ನಮ್ಮ ಏರಿಯಾದಲ್ಲೇ ಎಲ್ಲ ಕೆಲಸನೂ ನಡೀತಾ ಇದೆ. ಈ ಜನಸೇವಕ ಬುಕ್ PDF ಏನ್ ಮಾಡಿದೆ, ಸಾಫ್ಟ್ ಕಾಪಿನ ನಮ್ಮ ಶಾಸಕರ ಒಂದು ಪ್ಲಾಟ್ಫಾರ್ಮ್ ಅಲ್ಲೂ ಶೇರ್ ಮಾಡಿದ್ವಿ. ಮತ್ತೆ ಮನೆ ಮನೆ ಭಾಗಗಳಿಗೆ ಈ ಬುಕ್ ಅನ್ನು ಸಹ ನಾವು ಕೊಟ್ಟಿದ್ದೇವೆ. ಜನಸೇವಕ ಅಂತ ರೀಚ್ ಮಾಡ್ಲಿಕ್ಕೆ 3 ಆಪ್ಷನ್ಸ್ ಇದೆ. ಒಂದು ಫೋನ್ ಮಾಡೋದು, ಎರಡನೇದು ಜನಸೇವಕ ವೆಬ್ಸೈಟ್ ಗೆ ಹೋಗುವಂತದ್ದು, ಮೂರನೇದು ಕರ್ನಾಟಕ ಮೊಬೈಲ್ 1 ಆಪ್ ಮುಖಾಂತರ ಸಹ ಸ್ಲಾಟ್ ಅನ್ನು ಬುಕ್ ಮಾಡಬಹುದಾಗಿದೆ. ಜನಸೇವಕ ನಿಮ್ಮ ಮನೆ ಬಾಗಿಲಿಗೆ, ಇದರ ಲಾಭ ಅನುಕೂಲತೆ ಪ್ರತಿಯೊಬ್ಬ ನಾಗರಿಕನಿಗಾಗಬೇಕು ಅನ್ನೋದೇ ನಮ್ಮ ಸರ್ಕಾರದ ಬಹಳ ಸ್ಪಷ್ಟವಾದಂತ ಉದ್ದೇಶ. ಹಾಗಾಗಿ ನೀವು ಭಾಗವಹಿಸಿ ಇದನ್ನು ಯಶಸ್ಸುಗೊಳಿಸಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ.